ಹಾಯೇ 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 ನಮಸ್ಕಾರ ನಮಸ್ಕಾರ ಹಾಯೇ ಇವರೇ ಹುಡುಗನ ತಂದೆ ವಿಶ್ವೇಶ್ವರ ಸರ್ಕಾರ ನಮಸ್ಕಾರ 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 ಹೇ ಅಮರ ಧರ್ಮಪತ್ನಿ ಸರೋಜಿನಿ ಸಾವುಕಾರ ನಮಸ್ಕಾರ 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 ನನ್ನ ಹೆಸರು ವಿಶ್ವೇಶ್ವರ ಸರ್ಕಾರ ಇವಳು ನನ್ನ ಹೆಂಡತಿ ಸುವರ್ಣ ಸರ್ಕಾರ ಏ ದುಲಾಹೆ ಕನ್ನಡಿಗ ಸರ್ಕಾರ ನಮಸ್ಕಾರ ಓ ದುಲೇಕೆ ಭಾಯ್ ಮಯೂರ ಸರ್ಕಾರ ಆಯಿ ಆಯಿ ಅಂದರೆ ಪ್ಲೀಸ್ ಪ್ಲೀಸ್ ಆವ್ ಬೇಟ ಆವ್ ಆವ್ ಏ ಸರು ಲೇಖರ ಆವ್ ಮನೆ ಬಹಳ ಚೆನ್ನಾಗಿದೆ ಆಪ್ ಘರ್ ಕೆ ಬಾರೇ ಮೇ ಬೋಲ್ ರಹೇ ನಾ ಬಹುತ್ ಶುಕ್ರಿಯಾ ಬೇಟಾ ತುಮಾರಾ ನಾಮ್ ಥೋಡಾ ಯೂನಿಕ್ ಸಾ ಹೇ ಕನ್ನಡಿಗ ಹಾ ಅದೇನು ಅಂದ್ರೆ ಇವನ ಹೆಸರು ಕನ್ನಯ್ಯ ಅಡಿಗ ಸರ್ಕಾರ್ ಅಂತ ನಾವು ಸ್ಕೂಲಲ್ಲಿ ಕನ್ ಅಡಿಗ ಸರ್ಕಾರ್ ಅಂತ ಕೊಟ್ಟಿದೀವಿ ನಾವು ಮನೇಲಿ ಪ್ರೀತಿಯಿಂದ ಕನ್ನು ಕನ್ನು ಅಂತ ಕರಿತೀವಿ ಹಾ ಹುಡುಗಿನ ಕರಿತೀರಾ ಸರೋಜಾ ಪರವಶನಾದಿನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹಲೋ ಮಗ ಹುಡುಗಿ ನೋಡ್ತಾನೆ ನಿನ್ ಕಣ ನಂಗಲ್ಲ ನಮ್ಮಣ್ಣ ಏ ಅಮರ ಭೇಟಿ ಇಂದ್ರಿಯ ಸಾವುಕಾರ್ ಅಚ್ಚಿ ಸಿಂಗರ್ ಹೇ ಉಸ್ಕೋ ಬಹು ಸಾರೆ ಅವಾರ್ಡ್ಸ್ ಬಿ ಮಿಲಿ ಹೇ ಗೊತ್ತು ಗೊತ್ತು ನನ್ ಮಗನು ಒಳ್ಳೆ ಕವಿ ಸಾಹಿತಿ ಹಾ ಅಂಬಿ ಸುನಾ ಹೇ ಅಪ್ಕೆ ಬೇಟೆಕೆ ಬಾದೆ ಮೇ ಅರೆ ನೀವ್ ನೀವೇ ಮಾತಾಡ್ಕೊಂಡ್ರೆ ಹೆಂಗೆ ಹುಡುಗ ಹುಡುಗಿನು ಮಾತಾಡ್ಲಿ ಬಿಡಿ ಸಾಹಿತ್ಯ ಸಂಗೀತ ಸೇರಿದ್ರೇನೆ ತಾನೇ ಒಂದು ಒಳ್ಳೆ ಹಾಡು ಯಾರಿದ್ರು ಹಲೋ ಯಾರ अम्मी इधर बैठ के क्या करेंगे आ जाओ आपको घर दिखाते हैं बर्तिया इले कूत समोसा तिंता इरो इदु बीगर मने तरले गिरले माड़ बिटिया अयो आयत इड्री माड़तीन आमेले निमगे एल्लोद्रेल्ला मने नोड़क होद्रो निंगन नोड़ला ಈ ಜಾಗ ಬಹಳ ಚೆನ್ನಾಗಿದೆ ಇವತ್ ನಿಮ್ ನೋಡಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಸಮಜಿನ ಕನ್ನಡ ಬರವಾ ನಿಮ್ಗೆ ಹಿಂದಿ ಆತೆ ಇಂಗ್ಲಿಷ್ ಇವಾಗ ನೀವೇನ್ ಹೇಳೋದು ನಂಗೆ ಅರ್ಥ ಆಗ್ಲಿಲ್ಲ ವಿಶ್ವೇಶ್ವರ್ ಜಿ ಮೇನೆ ಸುನಾ ಆಪ್ಕಾ ಬಿಸ್ನೆಸ್ ಲಾಸ್ಟ್ ಪೆ ಚಲ್ ರಹಾ ಹೇ ಹಾ ಬೇಗ್ರೆ ಎಲ್ಲ ಕೊರೋನಾದಿಂದ ಮೊದ್ಲು ಲಾಕ್ ಡೌನ್ ಮಾಡಿದ್ವಿ ಕಮ್ಮಿ ಆಗ್ಲಿ ಅಂತ ಈಗ ನೋಡಿದ್ರೆ ನಮ್ಮ ಅಕೌಂಟ್ ಅಲ್ಲಿ ಇರೋ ದುಡ್ಡೇ ಕಮ್ಮಿ ಆಗ್ಬಿಟ್ಟಿದೆ ಅಮರ ಸಾತ್ ಬಿ ಐಸಾ ಹಿ ಹುವಾ ಹೇ ನಿಮ್ ಜಿ ಡಿ ಪಿ ತುಂಬಾ ಕೆಳಗೋಗ್ಬಿಟ್ಟಿದೆ ಬಿಡಿ ಕಲೆಕ್ಷನ್ಸ್ ಇಷ್ಟೊಂದ ಏ ಕುಚ್ ನಹೀ ಹೈ ಊಪರ್ ಕೆ ದೋ ಕಮ್ರೆ ಮೇ ಬಿ ಹೈ ಇದರ್ ತೋ ಸಿರ್ಫ್ ಬೇಸಿಕ್ ಕಲೆಕ್ಷನ್ಸ್ ಹೈ ನಮ್ಮ ಮನೇಲಿ ಇಷ್ಟೊಂದು ಆದ್ರೆ ನಮ್ ಕಣ್ಣು ತಂದಿರೋ ವಾಟ್ಸು ಬೇಕಾದಷ್ಟಿದೆ मेरा एक दोस्त आपके बारे में बहुत बातें करते कि आप इतने अच्छे से लिखते हैं और शब्दों का इस्तेमाल बहुत अच्छे से करते हैं आपके शब्द सरल होते हैं लेकिन दिल को चुच जाते हैं he's your fan याद है my friend oh thank you नानु निम हार्ड करना कहते थे तुम बच्चा ना हार्ड थी था भावने गड़ना तुम बच्चा ना बोलते नानु निम फैन केलस कोंडा गला चपाले हो रहे थे अभी क्या बोले पाकेट, पाकेट, सरकार जी आपका बेटा कन्नडिगा बहुत रेस्पेक्टफुल इंसान है लोग उसको बहुत मानता है सच्ची नन मग इष्ट फेमस यार मग नन मग हाँ इसलिए आप लोगों का सपोर्ट चाहिए आपके लिए कुछ सोचा है इस बार हमारे यूनियन प्रेसिडेंट इलेक्शन में आप
कड़े वो रहे है। निजवागलू रिश्ता पक्का हो गया तो मैं गिफ्ट देने वाली हूँ। बहुत संतोष है, बहुत संतोष है। स्वर्ण जी, आपके बेटे ने 8 बार ज्ञानपीठ जीता है क्या? ನನ್ ಮಗ ಇಷ್ಟೊಂದು ಬುದ್ಧಿವಂತನಾ? ಹಾ ಹೌದು, ಅದು ನನ್ ಮಗ ತುಂಬಾ ಪ್ರಶಸ್ತಿ ಗೆಲ್ತಿರ್ತಾನಲ್ಲ, ನಾವು ಲೆಕ್ಕ ಹಾಕದೆ ನಿಲ್ಸ್ಬಿಟ್ಟಿದೀವಿ. ಅಚ್ಚಾ ಅಚ್ಚಾ, ಉಸ್ ಇನ್ಸಿಡೆಂಟ್ ಕೆ ಬಾದ್ ಇತ್ನಿ ಹಸಿ ಕಿ ಮೇರೆ ಪೇಟ್ ಮೇ ದರ್ದ್ ಹೋನೆ ಲಗಾ ಥಾ. ಹೇ, ಕ್ಯಾ ಹುವಾ? ಜೋಕ್ ಅಚ್ಚಾ ನಹೀ ಲಗಾ ಕ್ಯಾ? ಜೋಕಾ? ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಓಕೆ ವೇ, ಫಿಲ್ಮ್ ಏಕ ಸುನೆ. ವೇಟ್, ಕೆಳಗೆ ಎಲ್ಲ ವೇಟ್ ಮಾಡ್ತಿರ್ತಾರೆ, ಹೋಗಣ್ಮ? ಹೋಗಣ ಹೋಗಣ. ಓ, ಬಂದಿರಲ್ಲ ಕ್ಯೂ ಬೇಟಿ, ಅವರ ಲಡ್ಕ ಪಸಂದ ಆಯನಾ? ಇಸ್ಕಿ ಸ್ಮೈಲ್ ಸೇ ಹಿ ಗ್ರೀನ್ ಸಿಗ್ನಲ್ ಮಿಲ್ ರಹಾ ಹೈ. ಆಲ್ ಬೇಟಾ, ಹಮಾರ ಲಡ್ಕಿ ಕೈಸಿ ಲಗಿ? ಕೇಳ್ತಿರಲ್ಲ, ನಮ್ಮ ಹುಡುಗ ಚೆನ್ನಾಗಿರೋದು ಯಾವತ್ತು ಬಿಟ್ಟೇ ಇಲ್ಲ. ಅಮ್ಮ, ಏನು ನಿಂದು ಮಾತಾಡ್ತಿದ್ದೀ ತಾನೆ? ಹಾ, ನೀವಿಬ್ಬರದು ಮೊಬೈಲ್ ಅಲ್ಲಿ ಜಾತಕ ನೋಡಿದ್ರಲ್ಲ, ಎಲ್ಲ ಓಕೆ ತಾನೆ? ಎಲ್ಲ ಓಕೆ. ಮುಂದಿನ ಭಾನುವಾರ ನಿಶ್ಚಿತಾರ್ಥಕ್ಕೆ ಒಳ್ಳೆ ದಿನ, ನಿಮ್ಗೋಕೆನಾ? ಹಾ, ಅಗಲೇ ರವಿವಾರ ಎಂಗೇಜ್ಮೆಂಟ್, ಠೀಕ್ ಹೇ? ಠೀಕ್ ಹೇ. ಇಸ್ ಕರೋನಾ ಟೈಮ್ ಮೇ ಜಾದಾ ಲೋಗೋಂ ಕೋ ನಹೀ ಬುಲಾತೆ ಹೇ, ಸಿರ್ಫ್ ಹಮ್ ದೋನೋ ಫ್ಯಾಮಿಲಿ ಮಿಲ್ಕೆ ಹೀ ಸಿಂಪಲ್ ಸೇ ಘರ್ ಮೇ ಎಂಗೇಜ್ಮೆಂಟ್ ಕರ್ ದೇತೆ ಹೇ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ನಮ್ಮ ಮನೇಲಿ ಸಿಂಪಲ್ ಆಗಿ ಅರೇಂಜ್ ಮಾಡ್ತೀವಿ. ಹಾ, ಇನ್ನು ಹೊರಡೋಣವೆ? ಹಾ, ಠೀಕ್ ಹೇ. ಹಾ, ಇನ್ನು ನಡೀರಿ. ನಮಸ್ಕಾರ. ನಮಸ್ಕಾರ ಅಮ್ಮ. ಯಪ್ಪ. ರಾಮ್ ರಾಮ್. ನಮಸ್ಕಾರ ಸರ್. ನನ್ನ ನಿರ್ಧಾರ ಏನೊಂದು ಬೇಟಾ, ಆಸೆ ತುಮ್ ಮೇರೆ ಧಾಮತ್ ನಹಿ ಹೇ, ಬಲ್ಕೆ ಬೇಟೆ ಜೈಸೆ ಹೋ. ಏನ್ ಮಾತಾಡ್ತಾವ್ರೆ, ಕೇಳಿಸ್ತಾ? ನಿಮ್ಗೇನಾರ ಕೇಳಿಸ್ತಾ ಇದ್ಯಾ? ಬಾ ಹೋಗೋಣ. ಸಾವುಕಾರ್ ಏನ್ ಹೇಳಿದ್ರು? ದೇವದಾಣೆಗೂ ಅರ್ಥ ಆಗ್ಲಿಲ್ಲ, ಆದ್ರೆ ಹೇಳಿದ್ದಕ್ಕೆ ಶಿಳ್ಳೆ ಹೊಡಿಬೇಕು ಅನಿಸ್ತು. ಇವಾಗ ಇಂದ್ರಿಯ ಬಂದ್ಮೇಲೆ ನಾವೆಲ್ಲ ಹಿಂದಿಲೇ ಮಾತಾಡ್ಬೇಕಲ್ವಾ, ಅದಕ್ಕೆ ಹಿಂದಿ ಬರೋ ಕೆಲ್ಸಗಾರನ ತಗೊಳ್ಳೋಣ. ತಲೆ ಕಟ್ಟಿದ್ಯಾ ನಿಂಗೆ? ಹಾಗಂತ ಅವನ್ನೆಲ್ಲ ಕಳ್ಸಕ್ಕಾಗುತ್ತಾ? ಹೋಗ್ಲಿ ಬಿಡೋ, ನಮ್ಮವಕ್ಕೆ ಕೊಬ್ಬು ಜಾಸ್ತಿ, ಬೇರೆಯವರು ನಿಯತ್ತಾಗ ಕೆಲಸ ಮಾಡ್ತಾರೆ. ನಿನ್ ತಲೆ ಏನಿವಲ್ಲ? ಓ, ಅದಾ ರಸೋಯಿ? ಏನಂಗಂದ್ರೆ ಅಡಿಗೆ ಮನೆ ಅಂತ. ಕಣ್ಕಾಣಿಸವಾದ ನನ್ಗೆ ಅಡಿಗೆ ಮನೆ ಅಂತ? ನೋಡು, ಇವೆಲ್ಲ ಹಾಕ್ಸಿರೋದು ನೀನ್ ಹಿಂದಿ ಕಲೀಲಿ ಅಂತ. ನಿಂಗ್ ಹಿಂದಿ ಬರ್ಲಿಲ್ಲ ಅಂದ್ರೆ ಅವ್ರ ಜೊತೆ ಹೇಗ್ ಬಾಳ್ತ್ಯಾ?
ಹೋಗ್ಲಿ ಬಿಡೆ, ನೋಡು ಇವತ್ತು ಇಂದ್ರಿಯ ಮನೆಗೆ ಬರ್ತಾಳೆ, ನಿನ್ ಕೆಲಸ ಎಲ್ಲ ಬಿಟ್ಟು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡು. ಅವೆಲ್ಲ ಆಗಲ್ಲ, ನಂಗೆ ಪಬ್ಲಿಷರ್ ಜೊತೆ ಇವತ್ತು ಮಾತಾಡೋದಿದೆ. ಎಂಥದೂ ಇಲ್ಲ, ಇವತ್ತು ನಮ್ಮ ಜೊತೆಲೆ ಮನೆಯಲ್ಲಿ ಸಿನಿಮಾ ನೋಡಿ, ಊಟ ಮಾಡಿ, ಮೇಲಿಂದ ಕೆಳಗೆ ಅವಳ ಜೊತೆ ಕರ್ನಾಟಕ ಟೂರ್ ಹೊಡಿ. ಹೇ, ಟ್ಯಾಗ್ ಸಬ್ಮಿಟ್ ಮಾಡಿದೆನಾ? ಹೇ, ಮೊನ್ನೆ ಸಬ್ಮಿಟ್ ಮಾಡೋದ್ವಲ್ಲ, ತೋರ್ಸೋ ಇವ್ರಿಗೆ. ಹಂಗೆ ಡೆಲ್ಲಿ ಸಾಕೋರು ನಿನ್ನ ಬಯೋಟನ ಜನ್ಮ ಕುಂಡಲಿನ ಲಿಂಕ್ ಮಾಡಿದ್ರು ಮಾಡಿದ್ಯಾ? ಏನು ಹಂಗೆ ನಗಾಡ್ತಿದ್ಯಾ? ನಿನಗೆ ಲಿಂಕ್ ಮಾಡೋಕೆ ಹೇಳಿದ್ನ ಮಾಡಿದ್ಯಾ? ಏ ಹೋಗಪ್ಪ, ಇವ್ರಿಗೆ ದಂಡ ದಂಡ ಹಾಕ್ಬೇಕಣೆ, ಆಗ್ಲೇ ಬುದ್ಧಿ ಬರೋದು. ಏಯ್, ನೀನು ಇಲ್ಲಿ ಕೂತ್ಕೊಂಡು ಏನೋ ಮಾಡ್ತಿದ್ಯಾ? ಹೋಗಿ ಹಿಂದಿ ಕಲಿ. ನನಗೆ ಹಿಂದಿ ಬರುತ್ತೆ. ಹಾಗಾದರೆ ಹೋಗಿ ಅವನಿಗೆ ಕಲಿಸು. ಆವೊ ಬೇಟಿ, ಆವೊ ಕೈಸೆ ಹೋ. ಮೇಟಿಕ್ಕು ಆಂಟಿ, ಅಪ್ ಕೈಸೆ ಹೋ. ಐ ಆಮ್ ಆಲ್ಸೋ ಫೈನ್. ದೇಖೋಮ್ಮ, ನಿಂಗೋಸ್ಕರ ಫುಲ್ ಹೌಸ್ ಚೇಂಜ್ ಕರ್ ರಹಿ ಹೂ. ಓ ಸೋ ಸ್ವೀಟ್. ಆವೊ ಬೇಟಿ, ಆವೊ. ಏ ಕನ್ನು, ಕನ್ನು, ಯಾರ್ ಬಂದಿದ್ದಾರೆ ನೋಡಿ ಇಲ್ಲಿ, ಬಾ ಮನೆಯೆಲ್ಲ ತೋರ್ಸು. ಓಕೆ ಮಗ್ನೆ, ಸರಿ. ಹಾಯ್. ಹಾಯ್, ಬನ್ನಿ. ತಿಂಡಿ ತಿಂದ? ಕ್ಯಾ ಟಿಫನ್? ಹಾಂ ಹೋ ಗಯಾ. ಏಕ ತರಹ ಸೇ ಅಚ್ಚಾ ಯೇ ದಿಖ ರಹಾ ಹೈ ತುಮ್ಹಾರಾ ಘರ್, ಇಸ್ ಸಬ್ ದೇಖ್ ಕೇ ಕೋಈ ಭೀ ಹಿಂದೀ ಸೀಖ ಜಾಯೇಂಗಾ. ಹಾಂ, ಇದು ಗೆಸ್ಟ್ ರೂಮ್. ಇದು ಏ ಅಪ್ಕ ರೂಮ್ ಹೆನಾ? ಹೌದು. ನಿಮ್ಗೆ ಹೇಗೆ ಗೊತ್ತಾಯ್ತು? ಊಪರ್ ಲಿಖತೋ ಹೈ. ಪ್ರಸಾದ ಇದು ನೆಸಿಯಕ್ ಹೋಗ್ತಿದ್ಯಲ್ಲ ದಡ್ಡಿ, ತಗೋ ಇಟ್ಕೋ. ಪ್ರೈಮಲ್ಲಿ ಯುವರತ್ನ ಅಂತ ಒಂದು ಸಿನಿಮಾ ಇದೆ, ನೋಡೋಣ. ಏಕ್ ಕನ್ನಡ ಮೂವಿ ಹೇ ಕ್ಯಾ? ಮುಜೆ ಕುಚ್ ನಹಿ ಸಮಜೇಂಗಾ. ಹೇ ಏಕ್ ಸೆಕೆಂಡ್, ಏ ತೋ ಹಿಂದಿ ಮೇ ಬೇ ಯೇ, ಆಜಾ ಹಿಂದಿ ಮೇ ದೇಖ್ತೆ. ಹಾ ಹಾಯ್ ಬಾಬಿ. ಹಾಯ್. ಮೂವಿ ಎಂಜಾಯ್ ಕಿಯಾ? ಹಾ ಬಹುತ್. ಕೌನ್ ಸಾ ಮೂವಿ ದೇಖಾ? ಯುವರತ್ನ. ಏನೋ ಇಲ್ಲೂ ಕನ್ನಡ ಮೂವಿನ? ಆಪ್ ಹಿಂದಿ ಯಾ ಇಂಗ್ಲಿಷ್ ಮೂವಿ ದೇಖ್ನಾ ತಾ? ನಹೀ, ಮುಜೆ ಹಿಂದಿ ಸೇ ಜ್ಯಾದಾ ಸೌತ್ ಕೆ ಮೂವೀಸ್ ಪಸಂದ್ ಹೈ. ನಿಂಗ್ ಒಂಚೂರ್ ಕನ್ನಡ ಬರ್ವಾ? ಮೈನ್ ಕುಚ್ ತೋ ಹಾ ಇಲ್ಲ ಇಲ್ಲ, ಕನ್ನಡ ಗೊತ್ತಿಲ್ಲ. ನಾಚಿಕೆ ಹೇಳ್ಬೇಕು ನಿಂಗೆ. ಕ್ಯಾ ಕುಚ್ ನಹೀ, ಮಾ ಪೂಚ ರಹಿ ತಿ ಆಪ್ಕೋ ಕ್ಯಾ ಖಾನಾ ಪಸಂದ್ ಹೈ? ಓ ಅಚ್ಚಾ, ಮಾ ಕಿಚನ್ ಮೇ ಮೈ ಜಾಕೆ ಹೆಲ್ಪ್ ಕರ್ತಿ ಹೂ. ಏನೋ ಸುಸ್ತಾಗಿದ್ಯಾ? ಸಿನಿಮಾದಲ್ಲಿ ಏನ್ ಹೇಳ್ತಿದ್ದು ಅರ್ಥ ಆಗ್ತಿಲ್ಲ, ಜೊತೆಗೆ ಇವಳು ಇನ್ನೂ ಅರ್ಥ ಆಗ್ತಿಲ್ಲ. ಇದೆಲ್ಲ ವಸ್ತು, ಅಡ್ಜಸ್ಟ್ ಆಗೋಕೆ ಟೈಮ್ ಬೇಕಾಗುತ್ತೆ ಕಣ. ಅಡ್ಜಸ್ಟ್ ಆಗ್ತೀಯಾ? ಎಲ್ರೂ ಬನ್ನಿ ಊಟಕ್ಕೆ. ಹಮಾರ ಘರ್ ಮೇ ನೆಲದ ಮೇಲೆ ಕುತ್ಕೊಂಡು ಊಟ ಮಾಡೋದು. ಕೂತ್ಕೋ ಕೂತ್ಕೋ. ಏನ್ ಇವತ್ತು ಅಡ್ಗೆ? ನೀವ್ ನಂಬಲ್ಲ, ಇವತ್ತು ಅಡ್ಗೆ ಮಾಡಿರೋದು ನಮ್ ಹಿಂದೂನೇ. ಚೋಲೆ ಬೆಂಡಿ ಮತ್ತೆ ಪರಾಟ ಮಾಡಿದಾಳೆ. ಅದ್ಭುತ ಆಂಟಿ, ಇಸ್ಮೇ ಕ್ಯಾ ಹೈ? ಏಕ ಅನ್ನು ಕಾನಾ ಹೈ.
ಅವನ್ ಡೈಲಿ ಅದನ್ನೇ ತಿನ್ನೋದು. ಏಕಿ ರಾಗಿ ಬಾಲ್ಸ್ ಐ ಅಪ್ ಈಟ್ ದಿಸ್ ಬಾಲ್ಸ್ ಗೆಟ್ ಯು ಟು ಎಕ್ಸ್ಟ್ರಾ ಬಾಲ್ಸ್ ಹಿಯರ್ ಹಿಯರ್. ನನಗೆ ಬಾಯಿ ಬಂದ್ಬಿಟ್ಟಿತ್ತು. ಏನು ಜೀವ ಮೇ ಇಕ್ ಬಾರ್ ಟ್ರೈ ಕರ್ತೀವಿ. ಹೇ ಇದನ್ನ ಹಾಕಲ್ಲ ತಿನ್ನೋದು. ನೋಡ್ಕೊಳ್ಳಿ, ಫಸ್ಟು ಕೈನ ಈ ತರ ಸಾಲ ಅದ್ಕೋಬೇಕು, ನೆಕ್ಸ್ಟು ಈ ತರ ಮುದ್ದೆನ ಮುರಿಬೇಕು, ಈ ತರ ಅದ್ ಮೀಸಾದಲ್ಲಿ ಅದ್ದಿ ಹೀಗ್ ನುಂಗ್ಬೇಕು. ಇತ್ನಾ ಅಚ್ಚನೇ ಇಸೆ ಚೋಡ್ ಪರೋಟಕಾವು ಮೇನೆ ಬನಾಯ ಹೇ. ಹಾಗಲ್ಲ, ನಿಮ್ಮ ಪರಾಟ ಚೆನ್ನಾಗಿತ್ತು, ಆದ್ರೆ ಇದು ನನ್ನ ಊಟ ಅಲ್ವಾ. ಹಾಗೆ ನಿಮ್ಮ ಪರಾಟ ಚೆನ್ನಾಗಿತ್ತು. आज हमने बहुत एंजॉय किया बेटी. मैं उस दिन का वेट कर रही हूँ जिस दिन तुम परमानेंटली हमारे घर आ जाओगी. थैंक यू आंटी, और अपने तो एक दिन में कॉफी इंग्लिश सीख ली. देखते रहो, मैं और भी सीख जाऊंगी. आई विल आल्सो ट्राई. देखो माँ, घर जाने के बाद टेल यू पापा वी ट्रीटेड वेल. हाँ अंकल, आप लोग बहुत स्वीट हो. मैंने तुम्हारे और तुम्हारे फैमिली के साथ बहुत एंजॉय किया. थैंक यू सो मच. नमस्ते. ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ ಅವ್ಳಿಗೆ ಅಷ್ಟೊಂದು ಪ್ರೀತಿಯಿಂದ ಮಾತಾಡಿಸಿದಾಳೆ, ಸರಿಯಾಗಿ ಮಾತಾಡಕ್ಕೆ ಏನ್ ರೋಗ ನಿಮ್ಗೆ? ಎಲ್ಲ ಸಹಿಸ್ಕೊಂಡು ಹೋಗ್ತೀಯಾ ಅಂದ್ರೆ ಮಾ ನನ್ ವಾಚ್ ಅಲ್ಲಿ ಸಿಕ್ತು. ಎಲ್ಲ ಬಂದಿದ್ದಾರೆ, ಬೀಗರು ಬರ್ತಾ ಇದ್ದಾರೆ, ಬೇಗ ಶುರುವಾಗುತ್ತೆ ಬನ್ನಿ. ಓಹೋಹೋ, ಬಾರೆ ಬಾರೆ. ನಮಸ್ಕಾರ ನಮಸ್ಕಾರ. ನೋಡಪ್ಪ ನಿನ್ನಿಂದನೇ ಈ ಸಂಭ್ರಮ. ಏ ಸುಮ್ನಿರಿ ಸರ್. ಸರ್ ಮೊನ್ನೆ ನಿಮ್ಮ ಎರಡನೇ ಮಗಂಗೆ ಹೆಣ್ಣು ನೋಡಿ ಅಂತ ಹೇಳಿದ್ರಲ್ಲ, ಇವಳೆ ಹುಡುಗಿ ನೋಡಿ ಹೆಂಗಿದ್ದಾಳೆ, ಅಸ್ಸಾಮಿ ಅಂತ. ಅಸ್ಸಾಮಿ ಸ್ವಾಮಿ, ಆಸಾಮಿ ಅಲ್ಲ ಅಸ್ಸಾಮಿ ಅಂತ ನೋಡಿ ಹೆಂಗ್ ಗುಂಡ್ ಗುಂಡ್ ಮುದ್ದಾಗಿದ್ದಾಳೆ. ನಮ್ ಡಿಮ್ಯಾಂಡ್ ಗೊತ್ತಲ್ಲ. ಗೊತ್ತು ಗೊತ್ತು, ಕೊಡ್ತಾರೆ ಬನ್ನಿ ಸರ್. ಫಂಕ್ಷನ್ ನಡೀಲಿ.
ನಮಸ್ಕಾರ. ನಡಿ. ಓಹೋ, ವೆಲ್ಕಮ್ ವೆಲ್ಕಮ್ ಸಾವ್ಕರ್ ಜಿ, ವೆಲ್ಕಮ್. ನಮಸ್ಕಾರ. ಕೈಸಾ ಹೋ ಗಯಾ ಡೆಕೋರೇಷನ್. ಅಚ್ಚಾ ಹೈ ವಿಶ್ವೇಶ್ವರ ಜಿ, ಮೇ ಬೋಲತಾ ನಾ, ಸಿರ್ಫ ಹಮಾರಾ ದೋನೋ ಫ್ಯಾಮಿಲಿ ಮಿಲ್ಕರ್ ಯೇ ಈವೆಂಟ್ ಕರ್ತೆ ಹೈ. ಇತನೆ ಲೋಗೋ ಕೋ ಇನ್ವೈಟ್ ಕರ್ನೆ ಕಾ ನೆಸೆಸಿಟಿ ಕ್ಯಾ ತಾ? ಏನ್ ಹೇಳ್ತಾ ಇದ್ದೀರಿ ಬೀಗ್ರೆ, ನಮ್ಮನೆ ಫಂಕ್ಷನ್ ಅಂದ್ರೆ ಊರ್ ಹಬ್ಬ ಇದ್ದಂಗೆ ಜನ ಜಮಾಯಿಸ್ಬಿಡ್ತಾರೆ. ಲೇಕಿನ್ ಇಸ್ ಕರೋನಾ ಟೈಮ್. ಯು ಟೇಕ್ ನೋ ಟೆನ್ಷನ್, ನಮ್ಮನೆಲ್ಲೆಲ್ಲ ಸೇಫ್ಟಿನ ಫಾಲೋ ಮಾಡ್ತಾ ಇದ್ದೀವಿ, ಸೋಷಿಯಲ್ ಡಿಸ್ಟೆನ್ಸ್ ಪಕ್ಕ. ಐ ರಮೇಶ ಬರ, ಇವ್ ನಮ್ಮ ಫ್ರೆಂಡ್ ರಮೇಶ. ನಮಸ್ಕಾರ ನಮಸ್ಕಾರ. ಏನಪ್ಪ ಒಳ್ಳೆ ಕಡೆ ಸಂಬಂಧನೇ ಮಾಡಿದ್ಯಲ್ಲಪ್ಪ. ಮತ್ತೆ ನಮ್ಮ ಘನತೆಗೆ ತಕ್ಕಂತೆ ಸಂಬಂಧ ಬೆಳೆಸ್ಬೇಕು. ಮನೇಲೆ ಹಿಂದಿ ಮಾಡ್ರು ಇನ್ಮೇಲೆ ಹಾಗೇನೆ. ಇನ್ಮೇಲೆ ನೀವ್ ನಮ್ಮನೆಗೆ ಬರ್ಬೇಕು ಅಂದ್ರೆ ಹಿಂದಿ ಕಲ್ತ್ಕೊಂಡ್ ಬರ್ಬೇಕು. ಇಲ್ಲ ಅವ್ರೆ ಮೇಡಮ್. ಹಾ ಹೇಳಿ. ಏನು ಬೇಜಾರು ಮಾಡ್ಕೊಳಲ್ಲ ಅಂದ್ರೆ ಒಂದ್ ಮಾತು ಹೇಳ ಹೇಳಿ. ನಾನೊಂದು 20 ವರ್ಷ ಮುಂಚೆ ಹುಟ್ಟಬೇಕಿತ್ತು ಮೇಡಮ್. ಯಾಕೆ? ಅವಾಗ ನಿಮ್ಗೆ ಇನ್ನು ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ತಾ ಇದ್ದೆ. ಕಣ್ಣು ರಿಂಗ್ ಹಾಕು. ಥೌ ಯಾವನವನು ಒಂಟಿಸೇನ ಅಪಶಕನ? ಲೀ ಅಪಶಕನ ಮನೆ ಹಾಳಾಗೋಯ್ತು. ಅವನಿಗೆ ಏನಾನ ಕೊರೋನಾ ಗಿರಾನ ಇದ್ರೆ ಏನಲ್ಲ ಕತೆ. ಲೀ ಅಪ್ಪ ನಂಗೆ ಈ ಎಂಗೇಜ್ಮೆಂಟ್ ಬೇಡ. ನಾ ಹೇಳಿಲ್ವಾ ಅಪಶಕನ ಅಂತ? ಇವಳು ಬದಕಿಂದ ಮುಂಚೆನೆ ನಂಗೆ ಉಸಿರು ಕಡ್ದಂಗೆ ಆಗೋಯ್ತು. ನಾನ್ ನಮ್ಮನೆ ಇದ್ದೀನಾ ಇಲ್ಲ ಬೇರೆ ಸ್ಟೇಟ್ ಇದ್ದೀನಾ ಅನ್ನಿಸ್ತಿತ್ತು. ಮನೇಲಿ ತಿನ್ನೋ ಅನ್ನದಿಂದ ಹಿಡಿದು ಕೆಲಸ ಮಾಡೋದ್ವದ್ಗೂ ಜೊತೆಗಿದೋದ್ಗೂ ಒಂದ್ ಕಡೆ ಕನ್ನಡ ಇಲ್ಲ. ಕಣ್ಣು ಅದೇನಿಲ್ಲ, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಅದಕ್ಕೆ ಏನೇನೋ ಮಾತಾಡ್ತಿದ್ದಾನೆ. ಹಲೋ ಮಿಸ್ಟರ್ ಸಕಲ್, ನಾನ್ ನೆಟ್ಗೆ ಇದ್ದೀನಿ. ಇದು ನಿಮ್ಗೂ ಸೇರಿ ಮಿಸ್ಟರ್ ಸಕಲ್, ನಿಮ್ಗಳ ಬೆನಿಫಿಟ್ಸ್ಗೋಸ್ಕರ ಹೊಸ ಹೊಸ ರೂಲ್ಸ್ ತರಬೇಡಿ, ಅದರಿಂದ ಎಫೆಕ್ಟ್ ಆಗೋದು ಈ ಕನ್ನಡಿಗಂಗೆ. ಈ ಥರ ಬೋರ್ಡ್ ನೋಡಿದ್ರೆ ಯಾರು ಹಿಂದಿ ಕಲಿಯಲ್ಲ, ಇಲ್ಲಿ ಬರಬೇಕು. ಒಂದ್ ತಿಳ್ಕೊಳ್ಳಿ, ಕರ್ನಾಟಕದಲ್ಲಿ ಕನ್ನಡಿಗಂಗೆ ಕನ್ನಡದಲ್ಲೇ ಎಲ್ಲ ಸೌಲಭ್ಯ ಸಿಗ್ಬೇಕು. ಕಣ್ಣು ಅಪ್ಪಮ್ಮಜೆ ಪಸಂದ್ ಆಗಿ ಕರ್ತೆ ಮೈ ತೋ ಅಪ್ ಸೇ ಬಹುತ್ ಪ್ಯಾರ್ ಕರ್ತೆ ಹೂ ಪ್ಲೀಸ್. ಹೇ ಐ ಲವ್ ಯು. ಯೇ ಕ್ಯಾ ಚಲ್ ರಹಾ ಹೈ? ಅಯ್ಯಮ್ಮ ಹೇಳಿದ್ ಕರೆಕ್ಟ್, ಹುಡ್ಗ ನಿದ್ದೆ ಮಾಡಿಲ್ಲ, ಏನೇನೋ ಮಾತಾಡ್ತಿದ್ದಾನೆ. ನೋಡು ನಿನ್ ಕಣ್ಣ ನಂಗೆ ಇಷ್ಟನೇ, ಆದ್ರೆ ನೀನ್ ನಂಗೆ ಅರ್ಥನೇ ಆಗ್ತಿಲ್ಲ. ಅದಲ್ಲದೆ ಯೂತ್ಗಳ ಬೇರೆ ನಿನ್ನ ನನ್ನ ಮೇಲೆ ಹೇಳಕ್ ನೋಡ್ತಿದ್ದಾರೆ. ಒಂದ್ ಹೇಳ್ತೀನಿ ಕೇಳಿಸ್ಕೊ, ಯೂತ್ಗಳು ಬಯಸೋತ ನಾವಿಬ್ರು ಮದ್ವೆ ಆಗದ್ ಬೇಡ. ನೀನ್ ನನಗೆ ಹಿಂದಿ ಕಲಿಸು, ನಾನು ನಿನ್ ಕನ್ನಡ ಕಲಿಸ್ತೀನಿ. ಒಬ್ಬನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೂ ಮದ್ವೆ ಬೇಡ. ನಾ ನಿನ್ ಮನೆ ಇದ್ದಾಗ ಹಿಂದಿ ಮಾತಾಡ್ತೀನಿ, ನೀನ್ ನನ್ನ ಮನೆಯಿಂದ ಕನ್ನಡದಲ್ಲೇ ಮಾತಾಡ್ಬೇಕು. ಕನ್ನಡ ಸಿನಿಮಾನ ಕನ್ನಡದಲ್ಲಿ ಒಟ್ಟಿಗೆ ನೋಡೋಣ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹಾಗಲ್ಲಮ್ಮ, ಪ್ರಶ್ನೆ ಕೇಳ್ಬೇಕಾದ್ರೆ ಆಯ್ತಾ, ಉತ್ತರ ಹೇಳ್ಬೇಕಾದ್ರೆ ಆಯ್ತು. ಸಮಜ ಲಡ್ಕ? ಸಮಜ ಲಡ್ಕ ನಹಿ, ಸಮಜಿ ಲಡ್ಕಿ. ಸಮಜಿ ಲಡ್ಕಿ, ಸಮಜಿ ಲಡ್ಕಿ. ಎಂಗೇಜ್ಮೆಂಟ್ ನಿಂತೋಯ್ತು, ಮನೇಲಿ ಊಟ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೋಬಿಡಿ. ಒಬ್ರನ್ನೊಬ್ರು ಪ್ರಪೋಸ್ ಮಾಡ್ಕೊಂಡಿದ್ವಿ, ಇದೇ ಖುಷಿ ಊಟ ಮಾಡ್ಕೊಂಡು ಹೋಗಿ. ಏ ಕೇಕ್ ತಂದಪ್ಪ. ಅಮ್ಮ ಅವನು ಕರೆಕ್ಟಾಗಿ ಹೇಳ್ತಾ ಇದ್ದಾನೆ, ನಿಮ್ಗೆ ಯಾರಿಗೂ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಂಡು ನೋಡಿ. Engagement, but swaha.
ಎಂಗೇಜ್ಮೆಂಟ್ ಪಟ್ ಸ್ವಾಹ. ಕಣ್ಣಲ್ಲಿ ಕಂಚು ಕಟ್ಕಂಡ್ ಲೈಫನ್ ಇನ್ನೊಬ್ಳಿ ಕೊಟ್ಕೊಂಡ್ ಸಂಸಾರ ಸಿಂಕ್ ಆಗಿದ್ರೆ ಪ್ರಾಬ್ಲಮ್ಮು. ಹಗಲಲ್ಲಿ ಹಗ್ಗಿಲ್ವಂತೆ ನೈಟಲ್ಲಿ ನೈಟಿ ಚಿಂತೆ, ಎಂಗೇಜ್ ಅಲ್ಲಿರೋರಿಗೆಲ್ಲ ಇದೆ ಕಾಯಮ್ಮು. ಅನ್ಕೊಂಡಿದ್ ನಡಿಯೋಂಗಿದ್ರೆ ಸನ್ನಿ ಲಿಯೋನ್ ಕೇಳ್ತಿರ್ಲಿಲ್ವಾ, ರವಿಚಂದ್ರನ್ ಸೆಟ್ ಅಲ್ಲೊಂದು ಡ್ಯೂಯೆಟ್ ನಾವ್ ಹಾಡ್ತಿರ್ಲಿಲ್ವಾ. ಅವ್ರೇಳವ್ರ ಇವ್ರೇಳವ್ರಂತಂದವ್ನ್ ಪಾಡ ನೋಡಿ ಎಂಗೇಜ್ಮೆಂಟ್.